ನನ್ನ ಹೆಸರು ವೈದ್ಯ ಗಿರಿ ಶಾಸ್ತ್ರಿ ಅಂತ, ನನ್ನ ಪತ್ನಿ ಹೆಸರು ವೈದ್ಯ ಸರಸ್ವತಿ ಅಂತೇಳಿ. ನಾನೊಬ್ಬ ಪತ್ರಕರ್ತನಾಗಿದ್ದೇನೆ. ನನ್ನ ಹೆಂಡತಿ ಗೃಹ ಗೃಹಿಣಿ. ಸರ್ವೇಂದ್ರಿಯಾಣ ನಯನಂ ತಮಾನಂ ಅಂತ ಹೇಳ್ತಾರೆ. ಕಣ್ಣಿಗೆ ಬಹಳ ದೇಹದ ಅಂಗಗಳಲ್ಲಿ ಕಣ್ಣಿಗೆ ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಸ್ಥಾನ ಇದೆ. ಈ ಕಣ್ಣನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಏನಾದರೂ ಸಣ್ಣ ಪುಟ್ಟ ಲೋಪ ದೋಷಗಳಿದ್ದರೆ ಅಂಥ ದೋಷಗಳನ್ನು ತಕ್ಷಣವೇ ನಿವಾರಿಸಿಕೊಳ್ತಕ್ಕಂಥದ್ದು ಮನುಷ್ಯನ ಕರ್ತವ್ಯ. ಶೇಖರ್ ಆಸ್ಪತ್ರೆ ಒಂದು ಆಸ್ಪತ್ರೆ ಅಂತ ಅನಿಸ್ಕೊಳ್ಳೋದೆ, ಅದು ದೇವಾಲಯ ಅಂತ ಅನಿಸ್ಕೊಳ್ಳೋದೆ. ಏಕೆಂದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ, ವೈದ್ಯರು ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ, ನಗುಮುಖದಿಂದ ಪೇಷೆಂಟ್ಗಳನ್ನ ಗಮನಿಸ್ತಾರೆ, ಅವರ ಆಗುಹೋಗಳನ್ನ ನೋಡ್ತಾರೆ, ಜೊತೆಗೆ ಅತ್ಯಂತ ಕಳಕಳಿಯಿಂದ ಪ್ರೀತಿಯಿಂದ ವರ್ತಿಸ್ತಾರೆ. ಇದು ಎಲ್ಲ ಆಸ್ಪತ್ರೆಗಳು ಕಾಣ್ತಕ್ಕಂಥದ್ದಲ್ಲ, ಆದರೆ ಇಲ್ಲಿ ಅದನ್ನು ನಾವು ಕಂಡಾಗ ನಮ್ಗೆ ತುಂಬ ಸಂತೋಷ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ಇಂಥ ಒಂದು ಆಸ್ಪತ್ರೆ ಬೆಂಗಳೂರಲ್ಲಿ ಇದೆಯಲ್ಲ ಅನ್ನೋದೇ ಒಂದು ಹೆಗ್ಗಳಿಕೆ. ಅದರಿಂದ ನಾವು ಯಾರಿಗೇ ಆಗಲಿ ಕಣ್ಣಿನ ಬಗ್ಗೆ ಏನಾದರೂ ಒಂದು ಲೋಪದೋಷ ಇತ್ತು ಅಂತಂದರೆ ಮೊದಲು ನಾವು ಈ ಆಸ್ಪತ್ರೆಯನ್ನು ಕನ್ಸಲ್ಟ್ ಮಾಡಿ ಅಲ್ಲಿ ಒಳ್ಳೆಯ ಒಂದು ಉಪಯೋಗ ಸಿಗುತ್ತೆ ನಿಮಗೆ. ಒಳ್ಳೆಯ ವೈದ್ಯರಿದ್ದಾರೆ, ಒಳ್ಳೆಯ ಸಿಬ್ಬಂದಿ ಇದೆ, ಒಳ್ಳೆಯ ಆಧುನಿಕ ತಂತ್ರಜ್ಞಾನ ಕೂಡ ಇಲ್ಲಿದೆ. ಆದ್ದರಿಂದ ಇರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಕಣ್ಣನ್ನು ಯಾವತ್ತೂ ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ತಕ್ಷಣ ಸೂಕ್ತವಾದ ವೈದ್ಯರುಗಳಿಗೆ ಬಂದು ಪರೀಕ್ಷಿಸಿಕೊಂಡು ಅದಕ್ಕೆ ತಕ್ಕ ಒಂದು ಔಷಧೋಪಚಾರವನ್ನು ಪಡೆಯಬಹುದು. ಈ ಆಸ್ಪತ್ರೆ ಬೆಂಗಳೂರಿನ ಒಂದು ಶ್ರೇಷ್ಠವಾಗಿರತಕ್ಕಂಥ ಆಸ್ಪತ್ರೆ.